ಅಂತೂ ತುಂಬಾ ಸಲ ನಿಮ್ಮ ಹತ್ರ ಮೀನ್ ಫ್ರೈ ಅನ್ನ ತುಂಬಾ ಸಲ ತಿಂದಿದ್ದೇನೆ. ಏನ್ ಸರ್ ನಿಮ್ಮ ಮಸಾಲೆ ಗುಟ್ಟು? ಮಸಾಲೆ ಗುಟ್ಟು ಆದ್ರೆ ನಾವೆಲ್ಲ ಹೊರಗಡೆ ಹೇಳೋದಿಲ್ಲ, ಅದೆಲ್ಲ ಸೀಕ್ರೆಟ್ ಅದೆಲ್ಲ. ನಾವೇ ಮಾಡ್ಕೊಂಡು. ನಿಮ್ಮ ತಿಂಗಳ ಎಷ್ಟು ದುಡಿತೀರಾ ಸರ್? ತಿಂಗಳ ದುಡಿತೀವಿ ನಮ್ಗೆಲ್ಲ ಅಲ್ಲ, ಹೋಗಿ ಒಂದ್ ದಿನಕ್ಕೆ ಏನಾದ್ರು 1000-1200 ರೂಪಾಯಿ ಸಿಗುತ್ತೆ. ಯು ಪ್ರೀಮಿಯರ್ ಸೀರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಬೊಮ್ಮಸಂದ್ರದಲ್ಲಿ ಇರ್ತಕ್ಕಂತಹ ರೋಸ್ಟ್ ಮಾಡಿರುವಂತಹ ಮೀನಿನ ಫ್ರೈ ಶಾಪ್ಗೆ ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾಡಿರ್ತಕ್ಕಂತಹ ಮೀನಿನ ಫ್ರೈಯನ್ನ ನೀವು ಒಂದ್ಸಲ ಬಂದು ಇಲ್ಲಿ ತಿಂದ್ರೆ ನಿಮ್ಗೆ ಪರಮಾನಂದ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಅನ್ಕೊಂಡಿರ್ತೇನೆ. ಅಷ್ಟೊಂದು ತುಂಬಾ ಚೆನ್ನಾಗಿ ರೋಸ್ಟ್ ಮಾಡಿರ್ತಕ್ಕಂಥ ಮೀನಿನ ಫ್ರೈ. ನಾನಂತೂ ತುಂಬಾ ಸಲ ಈ ಮೀನಿನ ಫ್ರೈಯನ್ನ ಅವ್ರ ಹತ್ರ ಹೋಗಿ ತಿಂದಿದ್ದೀನಿ. ಬೊಮ್ಮಸಂದ್ರದಲ್ಲಿ ವೆಂಕಟೇಶ್ವರ ಹಾಸ್ಪಿಟಲ್ ಮುಂದೆ. ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತುಂಬಾ ಜನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅಂತ ಅನ್ಕೊಂಡಿರ್ತೀನಿ. ಸ್ನೇಹಿತರೆ, ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸರ್ ಮೀನು ಬೇಕಾ, ಗೌಚ್ ಬೇಕಾ, ಲಿವರ್ ಬೇಕಾ? 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ, 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿ? ಹಾಂ ಬೇಬಿ ಸರ್, ಆಯ್ತು ಕೊಟ್ಟೆ. ನನಗೆ ಒಂದು ಕಾಡ ಹಾಕಿ ಎರಡು ಮೀನು ಹಾಕ್ಬಿಡು. ಹಾಂ ಮುರುಗಿ ಹೋಗಿ ಡೇರೋ ಹಾಕಿ. ಹಾಂ ಲೇ ಮುರುಗಿ ಹಾಕಿ. ಅಪ್ಪ ನಿಮ್ಮ ಮುಂಚೆ ಬಂದು ನಿಂತವ್ರು ಏನು ಕೊಡ್ತೀನಿ ಇಲ್ಲ ಕೇಳಿ ಸರ್. ಲಿವರ್ ಇಲ್ಲ ಸರ್ ಕಾಡ ಇವತ್ತು. ಇಲ್ಲ ಅಂತೇನಿಲ್ಲ, ಐತೆ ವೆಯ್ಟ್ ಮಾಡಿ ಕೊಡ್ತೀನಿ. ಬೇಯ್ ಬೇಕಲ್ಲ ಸರ್, ನಿಮ್ಗೆ ಆರ್ಡರ್ ಮಾಡೋರು ಇದಾರಲ್ಲ, ಕೊಡಲ್ಲ ಅಂತೀರ? ಯಾವ್ದಣ್ಣ ಇರೋಣ, ಬಗ್ಗೆ ಹೇಳೋದಿದ್ದಾರೆ. ಕೊಟ್ಟ ಕೊಟ್ಟ ಸರ್ ಬೈ.
ಸರ್ ಇದ್ದಾರೆ. ನಾನು ಅವ್ರ ಹತ್ರ ಬಂದು ಸುಮಾರು ಸಲ ಮೀನನ್ನ ತಿಂದಿದ್ದೀನಿ, ತುಂಬಾ ಟೇಸ್ಟ್ ಇರುತ್ತೆ. ನಿಮ್ಮ ಪರಿಚಯ ಸರ್, ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು? ಮುನಿರಾಜ್ ಅಂತ. ಫಿಶ್ ಮಾಡ್ತೀವಿ, ಗೌಜ್ ಮಾಡ್ತೀವಿ, ಲಿವರ್ ಮಾಡ್ತೀವಿ, ಎಲ್ಲ ಚೆನ್ನಾಗಿ ಇದೆ ಅಂತ ಹೇಳ್ತಾವ್ರೆ. ಸ್ವಂತ ಊರ ಯಾವ ಸರ್? ಸ್ವಂತ ಊರು ತಮಿಳ್ನಾಡು, ಕೃಷ್ಣಗಿರಿ. ತಮಿಳ್ನಾಡು? ತಮಿಳ್ನಾಡು. ಓಕೆ, ಮೀನು ಎಲ್ಲಿಂದ ತರ್ತೀರಾ? ಅಲ್ಲಿ ತಮಿಳ್ನಾಡಿಂದ ತರೋದು. ತಮಿಳ್ನಾಡು ಡೈಲಿ ಬರುತ್ತಾ ನಿಮಗೆ? ಡೈಲಿ ಡ್ಯಾಮ್ ಅಲ್ಲಿ ನಾವೇ ತಗೊಂಬರೋದು ಫ್ರೆಶ್ ಆಗಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರ ಸರ್? 22 ವರ್ಷ ಆಯ್ತು ಸರ್. ನಾನಂತರೂ ತುಂಬಾ ಸಲ ನಿಮ್ಮ ಹತ್ರ ಮೀನ್ ಫ್ರೈ ಅಂತ ತುಂಬಾ ಸಲ ತಿಂದಿದ್ದೀನಿ. ಏನ್ ಸರ್ ನಿಮ್ಮ ಮಸಾಲೆ ಗುಟ್ಟು? ಮಸಾಲೆ ಗುಟ್ಟು ಆದ್ರೆ ನಾವೆಲ್ಲ ಹೊರಗಡೆ ಹೇಳೋದಿಲ್ಲ, ಅದೆಲ್ಲ ಸೀಕ್ರೆಟ್ ಅದಲ್ಲ. ನಾವೇ ಮಾಡ್ತಾಗಿದ್ಯಾ? ಹೌದು, ಸೀಕ್ರೆಟ್ ಮಾಡ್ತೀವಿ. ತುಂಬಾ ಸೀಕ್ರೆಟ್ ಇದೆ ಸರ್. ಗೆ ನಾನು ಕೇಳ್ತಾ ಇದ್ರು ಕೂಡ ಸರ್ ಇದ್ರ ಮಸಾಲೆ ಗುಟ್ಟನ್ನ ಅವ್ರು ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಎಷ್ಟು ಜನ ಕಸ್ಟಮರ್ ಬರ್ತಾರ ಡೈಲಿ? ಸರ್ ಕಸ್ಟಮರ್ ಎಷ್ಟು ಜನ ಬರ್ತಾರೆ ಅಂತ ಹೇಳಕ್ ಒಂದ್ ದಿನಕ್ಕೆ 60 ಜನ, 70 ಜನ, 80 ಜನ ಬರ್ತಾರೆ. ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ತಾವು ಸುಮಾರು ದಿನಗಳಿಂದ ಮೀನ್ ಫ್ರೈ ಅನ್ನ ಮೀನು ಇದನ್ನ ಮಾಡ್ಕೊಂಡೇ ಬರ್ತಾ ಇದ್ದೀರಾ? ಹೌದು, ಮಾಡ್ಕೊಂಡು. ನಿಮ್ಮ ತಿಂಗಳ ಎಷ್ಟು ದುಡಿತೀರ ಸರ್? ತಿಂಗಳ ದುಡಿತೀವಿ ನಮ್ಗೆಲ್ಲ ಅಲ್ಲ, ಹೋಗಿ ಒಂದ್ ದಿನಕ್ಕೆ ಏನಾದ್ರು 1,000-1,900 ಸಿಗುತ್ತೆ. ಹೌದಾ? ಹೌದು. ನಿಮ್ಮ ಹತ್ರ ಏನೇನು ಸಿಗುತ್ತೆ ಸರ್? ಮೀನು, ಮೀನು, ಲಿವರು, ಗೌಜು, ಮೀನು ಎಲ್ಲ ಸಿಗತ್ತೆ. ಲಿವರು, ಗೌಜು, ಮೀನು ಬೇಕಾದ್ರೆ ತಂದು ಕೊಟ್ಟರೆ ಚಿಕನ್ ಕೂಡ ಫ್ರೈ ಮಾಡ್ಕೊಡ್ತೀವಿ ಸಪ್ರೇಟ್ ಆಗಿ. 70, 80, 60, 50, 40 ಕಟ್ಲ ಪಾಂಪ್ಲೇಟ್. ಜಿಲೇಬಿ ಎಷ್ಟು? 50 ರೂಪಾಯಿ ಹಿಡಿದು 100 ರೂಪಾಯಿ ವರ್ಗ ಐತೆ. ಕಟ್ಲ? ಕಟ್ಲ 50, 60, 70, 40 ಆ ಥರ ಮಾಡ್ತೀವಿ. ಕೌಜಿಗೆ ಹೆಂಗೆ ಸರ್? ಕೌಜಿಗೆ ಒಂದು 100 ರೂಪಾಯಿ. 100 ರೂಪಾಯಿನಾ? ಓಕೆ. ಸ್ನೇಹಿತರೆ, ನೀವು ಕೂಡ ಬನ್ನಿ. ಬೊಮ್ಮಸದ್ರಲ್ಲಿ ಇರ್ತಕ್ಕಂಥ ವೆಂಕಟೇಶ್ವರ ಹಾಸ್ಪಿಟ್ಲಲ್ಲಿ ನೀವು ನೋಡಿದ್ರೆ ಸ್ನೇಹಿತರೆ, ವೆಂಕಟೇಶ್ವರ ಹಾಸ್ಪಿಟ್ಲ್ ಅಪೋಸಿಟೇ ಸರ್ ಅವರು ತುಂಬ ಚೆನ್ನಾಗಿ ಮೀನ್ ಫ್ರೈನ ಮಾಡ್ತಾ ಇದ್ದಾರೆ.